ಕಾಂಗ್ರೆಸ್ ಗೆ ಕಾಯಕಲ್ಪ ಕೊಟ್ಟ ಕೈಶಿಲ್ಪಿ ಎಸ್ಎಂ ಕೃಷ್ಣಗೆ ಅವಮಾನ ಬೆಟ್ಟಿಂಗ್ ಕಿಂಗ್ ಪಿನ್ ಗೆ ಟಿಕೆಟ್ ಎಸ್ಎಂ ಕೃಷ್ಣನ ಮಗನಿಗೆ ಮೋಸ ಮದ್ದೂರಿನಲ್ಲಿ ಗುರುಚರಣ್ ಗೆ ನಂಬಿಸಿ ದ್ರೋಹ ಬಗೆದಿದೆ ಕಾಂಗ್ರೆಸ್ ಪಕ್ಷ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಒಂದಿಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದ್ದವೆ ಮದ್ದೂರಿನಲ್ಲಿ ಗುರುಚರಣ್ ಗೆ ನಂಬಿಸಿ ದ್ರೋಹ ಬಗೆದಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಆರೋಪ ಏನು ನಮ್ಮ ರಾಮಕೃಷ್ಣ ಹೇಳ್ತಾರೆ ಒಂದು ಮದ್ದೂರು ಇತಿಹಾಸನ ಒಂದಿಷ್ಟು ಇತಿಹಾಸಕಾರರು ಒಂದಿಷ್ಟು ದಿನಗಳಾದ್ಮೇಲೆ ಒಂದು ಇತಿಹಾಸವನ್ನ ಬರೀತಾರೆ ಏನ್ ಬರೀತಾರೆ ಇತಿಹಾಸ ಬೆಂಕಿ ಹಚ್ಚೋದು ಒಂದಿಷ್ಟು ಮಾಡ್ತಾರೆ ಬೆಂಕಿ ಆರಿಸೋರು ಒಂದಿಷ್ಟು ಮಾಡ್ತಾರೆ ನಾವು ಇಲ್ಲೇ ಕುತ್ಕೊಂಡು ಬೆಂಕಿ ಹಚ್ಚೋ ಲೀಸ್ ಅನ್ನ ಮೆಸ್ಸುಗಳು ಬರಬಾರ್ದು ಬೆಂಕಿ ಆರಿಸೋ ಹೆಸರು ನಮ್ಮ ಲೀಸ್ಟ್ ಬರಬೇಕು ನಾವು ಅಕ್ಕೋಚನ ಗುರುವನ್ನ ಜೊತೆಲಿದ್ದೀವಿ ಆಪತ್ ಕೆಲಸ ಮಾಡುವ ಹೆಸರು ನಮ್ಮ ಹೆಸರು ಬರಬಾರ್ದು ಪುಣ್ಯ ಕೆಲಸ ಮಾಡುವ ಲೀಸ್ಟಲ್ಲಿ ನಿಮ್ಮ ಹೆಸರು ಬರಬೇಕು ಹಾಗಾಗಿ ನಾವು ಗುರುಚಂದ್ರ ಹತ್ರ ಇರಬೇಕು ಪಾಪ ಕೆಲಸ ಮಾಡುವ ಹೆಸರಲ್ಲಿ ಯಾಕೆ ನಮ್ಮ ಲೀಸಲ್ಲಿ ನಮ್ಮ ಹೆಸರು ಬರಬೇಕು ಯಾಕೆ ಅವರಿಂದ ನಾವು ಹೋಗ್ಬೇಕು ಪಕ್ಷಕ್ಕಾಗಿ ದುಡ್ಡು ಹೊರ್ಕಂದ್ರೆ ಗುರುಚಂದ್ರ ಅವರು ಒಂದ್ ಯಾವುದೇ ಒಂದು ಒಂದ್ ಮಹಾಭಾರತ ಇರ್ಬೋದು ಒಂದ್ ರಾಮಾಯಣ ಇರ್ಬೋದು ನಮ್ಮ ಇವ್ರ ಪ್ರಪಾಸರ್ ಇರೋದು ನುಡಿದರೆ ಮುತ್ತಿನ ಆರೋಗ್ಯ ಅಂತ ಇರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತ ಇರಬೇಕು ನುಡಿದರೆ ಲಿಂಗ ಮೆಚ್ಚಿ ಓದೋದೇನಬೇಕು ಅಂತ ಅಂತ ಒಳ್ಳೆ ಅದ್ಭುತವಾದಂತ ಮಾತುಗಳೇ ನಮ್ಮ ಪ್ರಪಾಸರ್ ಸರ್ ಇವತ್ತಲ್ಲಿ ನಿಮ್ಗೆಲ್ಲ ಕಾರ್ಯಕರ್ತ ಬಂದುಗಳಿಗೆ ತಿಳಿಸಿದ್ದಾರೆ ನಾನು ಕೇಳ್ತಕ್ಕಂತ ಪ್ರಶ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ನಮ್ ರಾಮಕೃಷ್ಣ ಹೇಳ್ತಾರೆ ಒಂದು ಮದ್ದೂರ್ ಇತಿಹಾಸನ ಒಂದಿಷ್ಟು ಇತಿಹಾಸಕಾರರು ಒಂದಿಷ್ಟು ದಿನಗಳಾದ್ಮೇಲೆ ಒಂದು ಇತಿಹಾಸವನ್ನ ಬರೀತಾರೆ ಏನ್ ಬರೀತಾರೆ ಇತಿಹಾಸ ಬೆಂಕಿ ಹಚ್ಚೋದು ಒಂದಿಷ್ಟು ಮಾಡ್ತಾರೆ ಬೆಂಕಿ ಆರಿಸೋರು ಒಂದಿಷ್ಟು ಮಾಡ್ತಾರೆ ನಾವು ಇಲ್ಲೇ ಕುತ್ಕೊಂಡು ಬೆಂಕಿ ಹಚ್ಚಿ ರಾಜ್ಯ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಹಿಟ್ಲರ್ಲಿ ಅಲ್ಲ ಸರ್ವಾಧಿಕಾರಿ ಅಂತ ಹಿಟ್ಲರ್ಗಳನ್ನ ಪುಡಿಪುಡಿ ಮಾಡೋರ ಅಂತ ಶಕ್ತಿ ನಿಮ್ಮಂತ ಪ್ರತಿಯೊಬ್ಬರು ಗುರುಚಂದ್ರ ಕಾರ್ಯಕರ್ತರಿಗಿದೆ ಪುಡಿಪುಡಿ ಮಾಡಿದ್ರಲ್ಲಿ ಏನು ಸಂಶಯ ಇಲ್ಲ ಹೇಳ್ತಾರೆ ನಮ್ಮ ಸ್ವಾಮಿ ವಿವೇಕಾನಂದರು ಅಂತಾರೆ ಹೇಳ್ತಾರೆ ಎಂತ ಯುಗ ಯುಗ ತಿರ್ಬೇಕು ಯುತಿ ಯುತಿ ಇರಬೇಕು ನಮ್ಮ ದೇಶವನ್ನು ನಾವು ಭವಿಷ್ಯವನ್ನು ರೂಪಿಸಬೇಕಾದ್ರೆ ಎಂತ ನೋಡಿ ನೂರಾರು ಸಾವಿರಾರು ಯುವಕರಿದ್ದೀರಿ ಇಲ್ಲಿ ನೀವೇನು ಈ ಮದ್ದೂರು ಕ್ಷೇತ್ರದ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂತ ದಿಕ್ಕನ್ನ ಚೇಂಜ್ ಮಾಡ್ತಕ್ಕಂತ ತಾಕತ್ತು ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರಲ್ಲಿದೆ ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಗೆ ಡಿ ಕೆ ಶಿವಕುಮಾರ್ಗೆ ಕೇಳಿ ಕೊಡ್ತಾ ಇದ್ದಾರೆ ನೀವು ಒಂದಾನೊಂದು ಕಾಲದಲ್ಲಿ ಎಸ್ ಎಂ ಕೃಷ್ಣರ ಬಗ್ಗೆ ಗಿಡಿದವರು ಮಾನ್ಯ ಅಧ್ಯಕ್ಷ ಅಂತಾರೆ ಅವ್ರ ರಾಜ್ಯಾಧ್ಯಕ್ಷರು ನಮ್ಗೊಂದು ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೊಂದು ರೀತಿ ನೀವು ಬಗ್ಗೆ ತಿಳಿದು ಸ್ವಾಮಿ ಬಂದಿರೋದು ಎಸ್ ಎಂ ಕೃಷ್ಣರ ಬಗ್ಗೆ ತಿಳಿದು ಈ ಮಟ್ಟ ಬಂದಿದ್ರೆ ಮರ ಎಷ್ಟೇ ಬೆಳೆದ್ರು ತನ್ನ ಬೇರನ್ನ ಮರಿಬಾರ್ದು ಸ್ವಾಮಿ ನಿಮ್ಗೆ ಏನು ಅಂತ ನಾವು ಉತ್ತರ ಕೊಡ್ಬೇಕು ಅಂತಂದ್ರೆ ನಮ್ಮ ಪ್ರಪಾಸ ಸರ್ ಹೇಳಿದಾಗೆ ನಾವು ಗುರುಚರಣ ಅವ್ರಿಗೆ ಎಲ್ಲರೂ ಸತ್ಯ ಹೆಂಗ್ ನಿಲ್ಬೇಕು ಗುರುಚರಣ ಮದ್ದೂರಿನ ಸತ್ಯ ಅನ್ನೋದನ್ನ ಮತ್ತೊಮ್ಮೆ ತೋರಿಸ್ಬೇಕು ಈಗ ತಾಳ್ಮೆಯಿಂದ ಕೂತಕ್ಕಂತ ಸಂದರ್ಭ ಅಲ್ಲ ಸ್ವಾಮಿ ಇದು ಎಲ್ಲಾ ತಾಳ್ಮೆಯಿಂದ ಕೂತು ಅವ್ರು ಏನ್ ಮಾಡ್ಬೇಕು ಒಡಿಸ್ಕೊಂಡು ಸುತ್ತಲ್ಲಿ ಏಟ್ಗಳನ್ನ ತಿಂದು 15-20 ತಿಂದು ಸ್ವಾಮಿ ಈಗ ರೊಕ್ಕದಿರೋದು ಎದುರೊಳಗೆ ಎದೇಟ್ಕೊಳ್ಬೇಕು ಅವಾಗ ನಮ್ಗೆ ತಕ್ಕ ರಾಜ್ಯ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷ ಹಿಟ್ಲರ್ಲಿ ಅಲ್ಲ ಸರ್ವಾಧಿಕಾರಿ ಅಂತ ಹಿಟ್ಲರ್ಗಳನ್ನ ಪುಡಿಪುಡಿ ಮಾಡೋರ ಅಂತ